ಕ್ಯಾರೆಕ್ಟರೈಸೇಷನ್ ಇದೆಯಾ, ಈ ರೀತಿನೂ ಮಾಡಬಲ್ಲನ ಆತ. ಈಗದಲ್ಲಿ ಸುದೀಪ್ ಸರ್ ನೋಡಿ, ಅಂದ್ರೆ ಆಕ್ಚುಲಿ ಸ್ಕೋಪ್, ಆಕ್ಚುಲಿ ವಿಲನ್ ಸ್ಕೋಪ್ ಜಾಸ್ತಿ. ದರ್ಶನ್ ಒಂಥರ ವಿಲನ್ ಜಾಸ್ತಿ, ಟೆಲ್ಡ್ ಆಗಿ ಲವ್ ಬೈ ಕ್ಯಾಡ್ಬರೀಸ್ ಏನೇನು ಚಾಕ್ಲೇಟ್ ಕೊಡ್ಕೊಂಡಿರೋದು ಆ ಥರ. ಅವಾಗ ನಾವೇನು ಸ್ಟಾರ್ ಇಲ್ಲ, ಸ್ಟಾರ್ ಇದ್ದಿದೆ ದರ್ಶನ್ ಅಷ್ಟೇ ನವಗ್ರಹದಲ್ಲಿ. ಸರ್, ಇನ್ನ ನೀವು ಡೈರೆಕ್ಟರ್ ಕಮ್ ಎಡಿಟರ್, ದರ್ಶನ್ ಅವ್ರದ್ದು ಸಿನಿಮಾ ಕೂಡ ಡೈರೆಕ್ಟ್ ಎಡಿಟ್ ಮಾಡಿದ್ದೀರಿ, ಅವ್ರನ್ನ ಹೀರೋ ಆಗಿ ನೋಡ್ಕೊಂಡಿದ್ದೀರಿ, ಇಷ್ಟು ಜನ ವಿಲನ್ಗಳ ಮಕ್ಕಳನ್ನ ಹಾಕೊಂಡಾದ್ಮೇಲೆ ಅವ್ರನ್ನ ಒಂದು ನೆಗೆಟಿವ್ ಶೇಡ್ ಅಲ್ಲಿ ತೋರಿಸ್ತಾ ಇದಾರೆ ಅಂತ ಆಸ್ ಅ ಡೈರೆಕ್ಟರ್ ನಿಮ್ಗೆ ಕಿವಿಗೆ ಬಿದ್ದಾಗ ಫೀಲ್ ಹೆಂಗಿತ್ತು? ಆ್ಯಕ್ಚುಲಿ ಒಂದು ರೀತಿ ಖುಷಿನೇ ಆಯಿತು, ಯಾಕಂದರೆ ನಾನು ಒಬ್ಬ ಡೈರೆಕ್ಟ್ರಾಗಿ ಒಂದು ಡೈರೆಕ್ಟ್ರ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಒಬ್ಬ ಕಲಾವಿದ ಅದನ್ನು ಎಲ್ಲ ರೀತಿ ಪಾತ್ರಗಳು ಮಾಡಬೇಕು, ನಿಭಾಯಿಸ್ಬೇಕು. ಆಗಲೇ ಆತನಲ್ಲಿ ವಾವ್, ಈ ರೀತಿನೂ ಒಂದು ಕ್ಯಾರೆಕ್ಟರೈಸೇಷನ್ ಇದೆಯಾ, ಈ ರೀತಿನೂ ಮಾಡಬಲ್ಲನ ಆತ ಅನ್ನೋದು ಇರುತ್ತೆ. ಯಾಕಂದರೆ ನೀವು ಬಹಳಷ್ಟು ಸಿನಿಮಾಗಳು ನೋಡಿದ್ರೆ, ನಾಟ್ ಓನ್ಲಿ ಕನ್ನಡ, ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡಿದ್ರೆ ಹೀರೋಗಳೆಲ್ಲ ನೆಗೆಟಿವ್ ಶೇಡ್ ಮಾಡಿಕೊಂಡು ಸಕ್ಸಸ್ ಆಗಿರೋದೇ ರೇಷಿಯೋ ಜಾಸ್ತಿ. ಯಾಕಂದರೆ ಆ ರೀತಿ ಮಜಾ ಇರುತ್ತೆ. ಈಗದಲ್ಲಿ ಸುದೀಪ್ ಸರ್ ನೋಡಿ, ಆ ಪ್ಯಾಟ್ರನ್ ವಾವ್ ಹೆಂಗೆ ಸಕ್ಕದಾಗಿರುತ್ತೆ ಅಂದರೆ, ಆ್ಯಕ್ಚುಲಿ ಸ್ಕೋಪ್, ಆ್ಯಕ್ಚುಲಿ ವಿಲನ್ ಸ್ಕೋಪ್ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ವಿಲನ್ ಇದ್ರೇ ಹೀರೋಗೆ ಸ್ಕೋಪ್ ಬರೋದು. ಆ ಥರದಲ್ಲಿ ಆ ಶೇಡು ಅಂತ ಅಂದಾಗ ನನಗೆ ಏಯ್ ಸಕ್ಕದಾಗಿದೆಯಲ್ಲ ಇದು ಅಂತ. ಆಮೇಲೆ ನಾವು ಅಲ್ಲಿ ಶೂಟ್ ಮಾಡುವಾಗ್ಲೂ ಮಾಡ್ತಾ ಮಾಡ್ತಾ ನೋಡಿದ್ರೆ ದರ್ಶನ್ ಒಂಥರ ವಿಲನ್ ಜಾಸ್ತಿ ಟೆಲ್ಡ್ ಆಗಿ, ಆ ಕ್ಯಾರೆಕ್ಟರೈಸೇಷನ್ ಆಗಲಿ, ಆ ಡೈಲಾಗ್ಸ್, ಆ ಲುಕ್ಸ್ ಆಗಲಿ, ಅದು ಮಾಡ್ತಾ ಮಾಡ್ತಾ ನೋಡಿದಾಗ ಅಲ್ಲೇ ನಮಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇತ್ತು, ಈಗ ಏನೋ ಒಂದು ಆಗುತ್ತೆ ಸಿನಿಮಾ ಇದು ವರ್ಕೌಟು, ಏನೋ ಒಂದು ಆಗಿದೆ ನಮ್ಮ ನಮ್ಮ ಬೇರೆ ಈ ಥರ, ನಂದು ಗಿರಿದು ಒಂಥರ ಈ ತರಲೆ ತರಲೆ, ಆಮೇಲೆ ಸೃಜಾದು ಒಂಥರ, ತರುಣ್ದು ಒಂಥರ, ವಿನೋದದ್ದು ಒಂಥರ, ಇವನು ಲವ್ ಬೈ ಕ್ಯಾಡ್ಬೆರೀಸು ಏನೇನು ಚಾಕ್ಲೇಟ್ ಕೊಡ್ಕೊಂಡಿರೋದು ಆ ಥರ. ಈ ರೀತಿ ಇದ್ದಾಗ ಏನೇನು ಸಮಥಿಂಗ್ ಮ್ಯಾಜಿಕ್ ವಿಲ್ ಹ್ಯಾಪನ್ ಅಂದರೆ, ಯಾಕಂದರೆ ದಿನಕರೂ ಭಾಳ ಹಾರ್ಡ್ ವರ್ಕ್ ಮಾಡಿದ್ದ ಆ ಸ್ಕ್ರಿಪ್ಟಲ್ಲಿ. ಆಮೇಲೆ ಅವನು ಆ ಸೀರಿಯಸ್ನೆಸ್ ಇದ್ದಿದ್ದು ಆ ಸೆಟ್ಟಲ್ಲಿ ನೋಡಿದಾಗ ಖುಷಿ ಆಗೋದು, ಐ ಏನೋ ಸಮಥಿಂಗ್ ವಿಲ್ ಹ್ಯಾಪನ್ ಅನ್ನೋದು ಇತ್ತು, ಅದು ಹ್ಯಾಪನ್ ಆಯಿತು. ಸರ್, ಒಂದು ಕಡೆ ಆಫರ್ ಆಫರ್ ಬಂದಿದ್ದು ಒಂದು ಕಡೆ, ಮತ್ತೊಂದು ಕಡೆ ಸಿನಿಮಾದ ಕಥೆಯನ್ನು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾದ್ಮೇಲೆ, ಅಂದರೆ ಒಂದು ಮೇನ್ ಪಾಯಿಂಟ್ ಬಂದು ಅಂಬಾರಿ, ಹೌದು ಹೌದು, ಅದಾದ್ಮೇಲೆ ಕ್ಲೈಮ್ಯಾಕ್ಸ್ನಲ್ಲಿ ಎಲ್ಲರೂ ಸೇರಿ ದರ್ಶನ್ ಅವರ, ಹೌದು ಹೌದು ಹೌದು, ಅದೊಂದು ಅಂದರೆ ಅವ್ರನ್ನ ಒಡೆಯುವಂಥ ಅದೆಲ್ಲ ಬರುತ್ತೆ, ಅದನ್ನ ಕೇಳಿದಾಗ ಆ್ಯಸ್ ಅ ಸ್ಟೋರಿ, ಸ್ಟೋರಿಲಿಂದೆಲ್ಲ ಕೇಳಿದಾಗ ನಿಮ್ಗೆ ಹೆಂಗೆ ಕೇಳುತ್ತೆ? ನಿಜವಾಗ್ಲೂ ಎಕ್ಸೈಟೆಡ್, ಯಾಕಂದರೆ ಹಿಂಗಿದೆಯಾ ಕನ್ನಡದಲ್ಲಿ ಈ ಥರನೂ ಸಿನಿಮಾ ಆಗಬಹುದಾ ಅಂತ. ಯಾಕಂದರೆ ಹಿಂದೇನೋ ಭಾಳಷ್ಟು ಸಿನಿಮಾಗಳು ಅಂದರೆ ಭಾಳಷ್ಟು ಅಂದರೆ ಮಲ್ಟಿ ಸ್ಟಾರ್ ಆರ್ಟಿಸ್ಟು, ಮಲ್ಟಿ ಸ್ಟಾರ್ ವಿಲನ್ಸ್ಗಳು ಆ ರೀತಿ ಬಂದಿದ್ವು, ತುಂಬ ಕಡಿಮೆ ಕಡಿಮೆ ಥರ ಇದ್ವು. ಆವಾಗ ನಾವೇನು ಸ್ಟಾರ್ ಇಲ್ಲ, ಸ್ಟಾರ್ ಇದ್ದಿದ್ದೆ ದರ್ಶನ್ ಅಷ್ಟೇ ನವಗ್ರಹದಲ್ಲಿ. ಬಟ್ ಒಂದು ರೀತಿ ನಾವೂ ಹಿಂಗಿದೆಯಾ, ಎದುರಾಕೊಳ್ಳೋ ಥರ ಇರುತ್ತಾ, ಹೆಂಗಿದ್ರು ನೆಗೆಟಿವ್ ಶೇಡೆ ದರ್ಶನ್ನು, ಅದರಲ್ಲಿ ವಿಲನ್ನು, ವಿಲನ್ಗೆ ವಿಲನ್ನು ವಿಲನ್ನು ಅನ್ನೋ ಥರ ಎಲ್ಲರೂ ಎದುರಾಕೊಳ್ಳೋದು ಅಂದರೆ ಅದು ಆ ಸಿನಿಮಾದಲ್ಲಿ ಮೌಲ್ಯತೆ ಎತ್ತಿಡ್ದಿದ್ದಾರೆ, ಹಣದ ಮೌಲ್ಯತೆ ಯಾವ ರೀತಿ, ಹೇಗೆ ದುಡ್ಡು ಬಂದಾಗ ಮನುಷ್ಯನ ತಲೆ ಯಾವ ರೀತಿ ಇದಾಗುತ್ತೆ, ನಿಲ್ಲಲ್ಲ, ಚಂಚಲ ಆಗುತ್ತೆ, ಅಕ್ಕಪಕ್ಕದವ್ರನ್ನೇ ನಂಬೋದಿಲ್ಲ ಅನ್ನೋ ಥರದಲ್ಲಿ ಅದೊಂದು ಬಿಗಿನಿಂಗ್ ಏನೇ ಅದೆಲ್ಲ ತೊಡ್ಕೊಂಡು ನಂಬರ್ ಎತ್ತೋಣ, ಇಷ್ಟು ದುಡ್ಡು ತೊಗೊಳೋಣ, ಅದು ಹಿಂಗಿರ್ಬೋದು, ಲೈಫ್ ಸೆಟ್ಲ್ ಆಗ್ಬೋದು, ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಒಂದು ಸಿನಿಮಾ ಬೇರೆ ಮಾಡೋಣ ಅನ್ನೋ ಥರದಲ್ಲಿ ಸಾಂಗಲ್ಲೇ ಇದೆ ಹೀರೋ, ಯಾಕೆ ಗುರು ಜಗ್ಗು ಇಲ್ಲೇ ಇದಾನಲ್ಲ ಗುರು ಅನ್ನೋ ಥರದಲ್ಲಿ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಡನ್ನಾಗೆ ಅಲ್ಲೊಂದು ಟ್ವಿಸ್ಟ್ ಇದ್ದಾಗ ಅದು ನಿಜವಾಗ್ಲು ನರೇಷನ್ ತೊಗೊಂಡೋಗಿರೋ ಇದು ದಿನಕರದು ನಿಜವಾಗ್ಲು ಸೂಪರ್ ಥ್ರಿಲ್ ಆಗುತ್ತೆ. ಬಿಗಿನಿಂಗ್ ಕತೆ ಹೇಳ್ತಾ 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 ಒಂದು ತಕ್ಷಣ ಆ ಕತೆ ಆ ಹೇಳಿ ಸ್ಟೈಲಲ್ಲಿ ನಾವು ವಿಜುವಲ್ ನೋಡ್ಕೊತಿದ್ವಿ, ಅವ್ರು ಹಿಂಗಿರ್ಬೋದಾ ಅಂತ. ಬಟ್ ಅಲ್ಲಿ ಆನ್ ದಿ ಸ್ಪಾಟಲ್ಲಿ ಹೋಗಿ ನೋಡಿದಾಗ ಮೈಸೂರು ಪ್ಯಾಲೇಸ್ ಮುಂದೆ ಶೂಟ್ ಮಾಡ್ತಿದ್ವಿ, ಅಯ್ಯೋ ಹಿಂಗೆ. ಬಟ್ ಇಂಟೀರಿಯರ್ ಎಲ್ಲ ಸೆಟ್ ಹಾಕಿದ್ದು, ಯಾಕಂದ್ರೆ ಅಲ್ಲಿ ಪರ್ಮಿಷನ್ ಕೊಡಲ್ಲ, ಬಟ್ ಪ್ಯಾಲೇಸಲ್ಲಿ ಹಿಂಗೆ ಬಂದು ಒಳಗಡೆ ಹೋಗೋವರೆಗೂ ಅದು ಶೂಟ್ ಮಾಡಿದ್ದಾರೆ, ಒಳಗಡೆ ಹೋಗೋವರೆಗೂ. ಆ ಇದರಿಂದ ಇಂಟೀರಿಯರ್ ಹೋದಾಗ ಮಾತ್ರ ಅದು ಸೆಟ್, ಯಾಕಂದರೆ ಅದೇ ಥರ ಬೇಕು ಸೆಟ್ ವರ್ಕು, ಅದೇ ಥರ ಮ್ಯಾಚ್ ಮಾಡಿ ಆ ಜೂನಿಯರ್ಸ್ನ ತುಂಬಿಸಿ ಅಷ್ಟು ಅದೇ ಥರ. ಯಾಕಂದರೆ ಹೊರಗಡೆ ಕ್ರೌಡೆಡ್ ಹೆಂಗಿರುತ್ತೋ
ಇಂಟೀರಿಯರ್ ಹಂಗೆ ಬರ್ಬೇಕು ಕ್ರೌಡೆಡ್. ಸುಮ್ಮನೆ ಇಷ್ಟಿಷ್ಟೇ ಒಂದು 5-6 ಜನ ನಗಕ್ಕಾಗಲ್ಲ. ಹಾಂ, ದಸರಾ ಕ್ರೌಡಲ್ಲಿ ಹಾಂ ಆ ಥರ ಅಂದಾಗ ಅದೇ ಥರ ಸಿನಿಮಾಗೆ ಏನು ಬೇಕು ಎಲ್ಲೂ ಒಂದು ಕಾಂಪ್ರಮೈಸ್ ಇಲ್ಲದೆ ಏನು ಜಸ್ಟಿಫೈ ಮಾಡಬೇಕು ಅಷ್ಟು ಮಾಡಿದ್ದಾರೆ. ಸರ್, ಆ ಸಿನಿಮಾ ಆದಮೇಲೆ ನಾಗೇಂದ್ರ ಅರಸ್ ಅವರು ಸುಂದರ ಕೃಷ್ಣ ಅರಸ್ ಅವರ ಪುತ್ರ ಅನ್ನೋದು ಇಡೀ ಇಂಡಸ್ಟ್ರಿಗೆ ಆಡಿಯನ್ಸ್ಗೆ ನಿಮ್ಮ ತಂದೆಯವರು ಕೂಡ ಗೊತ್ತಾಗುತ್ತೆ. ಅದಾದಮೇಲೆ ಹೆಂಗಿತ್ತು ಸರ್ ಒಂದು ಜರ್ನಿ? ಚೆನ್ನಾಗಿತ್ತು. ಯಾಕಂದರೆ ನಾನು ಇಂಡಸ್ಟ್ರಿಲಿ ಅಷ್ಟೇ ನನಗೆ ನಾಗೇಂದ್ರ ಅರಸ್ ಅಂದರೆ ಎಡಿಟರ್ ಅಂತ ಗೊತ್ತಿದ್ದಾಗ, ಆಮೇಲೆ ಡೈರೆಕ್ಷನ್ ಮಾಡಿದಾಗ ಓ ಇವ್ನು ಡೈರೆಕ್ಟ್ರೂ ಕೂಡ ಅಂತ ಗೊತ್ತಿತ್ತು. ಬಟ್ ಕೆಲವ್ರಿಗೆ ಗೊತ್ತು, ಯಾಕಂದರೆ ರಾಕಿ ಟೈಮಲ್ಲಿ ಇಂಟರ್ವ್ಯೂ ಮಾಡುವಾಗ ಅದು ಇದು ಮಾಡುವಾಗ ಸರ್ ನೀವು ರಾಕಿ ಡೈರೆಕ್ಟರ್ ಅಲ್ವಾ, ರಾಕಿ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ವಾ ಅಂತ ಈ ರೀತಿ ಕೆಲವರು ಎಲ್ಲರೂ ಒಂದು ಕಡೆ ಹೋದರೆ ಈ ಸುಮಾರು ಜನ ಆ ಥರ ಅಂದಾಗ ಒಂಥರ ಖುಷಿಯಾಗೋದು, ಐ ಪರವಾಗಿಲ್ಲಪ್ಪ ಟೆಕ್ನಿಷಿಯನ್ ಗುರುತಿಡಿತಾರೆ ಅಂತ ಅಂದ್ಕೊತಿದ್ವಿ. ನವಗ್ರಹ ಅಂದರೆ ನವಗ್ರಹ ರಾಕಿ ಅಟ್ ಎ ಟೈಮೇ ಆಗಿದ್ದು. ಬಟ್ ನವಗ್ರಹ ರಿಲೀಸ್ ಆಗಿ ಅದಾದಮೇಲೆ ವಾವ್, ಏಯ್ ಅರಸೋರ್ ಮಗ ಇವನಾ, ನಾಗೇಂದ್ರ ಅರಸ್ ಅಂದರೆ ಇವನೇನದು, ಏಯ್ ನಾವು ಎಡಿಟರ್ ಅಂದ್ಕೊಂಡಿದ್ವಲ್ಲ ಅನ್ನೋದು. ಅಲ್ಲಿ ಸುಮಾರು ಜನ ಕೆಲವರಿಗೆ ಸರ್ ನಾಗೇಂದ್ರ ಅರಸ್ ಅಂತ ಒಬ್ರು ಎಡಿಟರ್ ಇದ್ದಾರಲ್ಲ ಅವ್ರು ಯಾರು ಸರ್? ಅವನೇ ನಾನು, ನಾನೇ ಅವನು ಅನ್ನೋದು. ಓ ಎಡಿಟಿಂಗು ಬೇರೆ ಮಾಡ್ತೀರಾ, ಡೈರೆಕ್ಟ್ರು ಕೂಡ ನೀವು, ಅವರೇನಾ ನೀವು, ಓಕೆ 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 ಅಂದ್ಕೊಂಡು ಈ ರೀತಿ. ಅಂದರೆ ಒಂದು ಸಿನಿಮಾ ಒಬ್ಬ ವ್ಯಕ್ತಿನ ಯಾವ ರೀತಿ ಆತನ ರೆಕಗ್ನೈಸೇಷನ್ ಕೊಡುತ್ತೆ ಅನ್ನೋದಕ್ಕೆ ನವಗ್ರಹ ಸಾಕ್ಷಿ. ನನ್ನ ಲೈಫ್ ಟೈಮ್ ಇರೋವರೆಗೂ ಅದನ್ನಂತೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಆಫ್ಟರ್ ಆಲ್ ಟೆಕ್ನಿಷಿಯನ್ ಆಗಿದ್ದು ಇಂಡಸ್ಟ್ರೀಲಿ ಮಾತ್ರ ನಾನು ಆ ಇಂಡಸ್ಟ್ರೀಲಿ ಹೊರಸು ಹೊರಸು ಅಂದರೆ ಹಿಂಗಿರೋದು. ಬಟ್ ಆರ್ಟಿಸ್ಟಾಗಿ ಮಗ ಹಿಂಗೆ ಅಂತ ಅಂದಾಗ ಇನ್ನೂ ಒಂದು ಖುಷಿ ಸಿಕ್ತು.